ಮುಂದೆ ನಾಟಿಂಗ್ ಡಬ್ಬಿಂಗ್ ಕಂಪ್ಲೀಟ್ಲಿ ಕಂಪ್ಲೀಟೆಡ್ ಅಂತ ಹಾಕಿದ್ದೆ. ಅಫ್ಕೋರ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಮತ್ತೆ ಬರೋದಕ್ಕೆ ಕಾರಣ ನೀವೆಲ್ಲರೂ ಸೇರೋ ಜೊತೆಗೆ ಕಾರಣ ಇವರ ಲಿರಿಕ್ಸು ಇವ್ರ ವಿಷನ್ಗೆ ನಾವೆಲ್ಲ ಸೇರಿ. ಸರ್, ಶಿಲ್ಪಾ ಶೆಟ್ಟಿ ಹೌದು, ಸಾಲಗಳನ್ನ ಕಟ್ಟಕ್ಕಾಗದೆ ಎಷ್ಟೋ ಜನ ಮನೆ ಬಿಟ್ಟು ಹೊರಟು ಹೋಗೋದು, ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು ಇವೆಲ್ಲ ಮರುಕಳಿಸ್ತಾನೆ ಇರುತ್ತೆ ಪ್ರತಿ IPL ಸೀಸನ್ ಬಂದಾಗೂ ಸಹ. ಅಂತವ್ರಿಗೆ ಸೊ ಈ ಸಾಂಗ್ ಮೂಲಕ ನೀವು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದೀರಾ ಅಂತವ್ರಿಗೆ, ಸೆಲೆಬ್ರಿಟಿಗಳಾಗಿ ಒಂದು ಕಿವಿ ಮಾತಾಡೋದು. ನಮಗಿಂತ ಮುಂಚೆ ಸೆಲೆಬ್ರಿಟಿಗಳು ಆದವರು ಹೇಳ್ಬಿಡ್ರಿ ಫಸ್ಟ್. ಏನಿಲ್ಲ, ಕ್ರೀಡೆ ಅನ್ನೋರು ಯಾವಾಗಲೂ ಏನೋ ಒಂದು ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋದು ಒಂದು ಏನಿದೆಯಲ್ಲ, ಅದೇ ರೀತಿ ಅದನ್ನು ಆ ಸ್ಪೋರ್ಟಿವ್ ಆಗಿ ಅಷ್ಟೇ ಇಟ್ಕೊಂಡು ಮತ್ತೆ ಅದನ್ನು ಆಟ ಅಂತ ಅಷ್ಟೇ ಪರಿಗಣಿಸಿ ಮತ್ತು ಅದನ್ನು ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡಿಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ ಬಟ್ ಸಾರ್ ಸಾಂಗ್ ಕಡೆಯಿಂದನೂ ಹೇಳ್ತಾ ಇದ್ದೀವಿ. ಆಟ ಆಟದ ಥರನೇ ಇರಲಿ, ಹುಡುಗಾಟ ಆಗಲ್ಲ. ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೆ ಜೂಜಿಂದ, ನಮ್ಮ ಪುರಾಣಗಳ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ ಜೂಜು ಒಳ್ಳೇದಲ್ಲ, ಒಂದು ಹಂತಕ್ಕೆ ಮಜಿ ಓಕೆ, ಅದೇ ಜೀವನ ಆಗ್ಬಿಟ್ರೆ ಜೀವನ ಉಳಿಯೋದೇ ಇಲ್ಲ. ಜೀವನ ಬೇರೆ, ಜೂಜ್ ಜೀವನ ಯಾವತ್ತು ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನ ಹೇಳಿದ. ಎಲ್ಲ ಹೇಳಾಯ್ತಲ್ಲ ಹಿಂದೆ, ಆದ್ರೂ ಹೇಳು ಅಂತೀರಾ? ನಿಮ್ಗೆ ಒಂದು ಜೂಜ್ ಅಲ್ಲಿ ಮಧ್ಯಕ್ಕೆ ಹಾಕೊಂಡ್ಬಿಟ್ರೆ ನಿಮ್ಗೊಂದಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಹಂಗಾಗಿ ನಿಮ್ಮನ್ನ ಫಾಲೋ ಸರ್ ಕೇಳಿ ಚೆನ್ನಾಗಿ ಆಡಿದೀನಿ ಅಂತ. ಜಿಂಗಲ 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 ಜೈ ಆರ್ ಸಿ ಬಿ.